ಬಂತು. ನನ್ನ ಜೀವನದ ನೌಕೆ ಒಂದು ದಡ ಸೇರಿದಂತಾಯಿತು. ಅಂದು ಚಿತ್ರ ನಿರ್ದೇಶಕರ ಮಧು ಅವರ ಮಾತು ಕೇಳಿ ಬೆಂಗಳೂರಿಗೆ ಬಂದಿದ್ದು ಒಳ್ಳೆಯದಾಯಿತು. ಇಂದು ಚಿತ್ರ ಸಂಸ್ಥೆಯಲ್ಲಿ ಒಳ್ಳೆಯ ನಾಯಕ ನಟನಾಗಿದ್ದೇನೆ. ತಿಂಗಳಿಗೆ 700,000 ರೂಪಾಯಿಗಳನ್ನ ಸಂಪಾದನೆ ಕೂಡ ಮಾಡ್ತಾ ಇದ್ದೇನೆ. ನನ್ನ ಸಂಪಾದನೆ ಹಣದಲ್ಲಿ ನನ್ನ ತಂದೆ ಹೆಸರಿನಲ್ಲಿ ಪ್ರತಿ ತಿಂಗಳು ಮನಿ ಆರ್ಡರ್ ಮಾಡ್ತಾ ಇದೆ. ಆದರೆ ನನ್ನ ತಂದೆ ಒಂದು ಬಾರಿ ಕೂಡ ಹಿಂತಿರುಗಿ ಪತ್ರವನ್ನೇ ಬರೆದಿಲ್ಲ. ನನ್ನ ತಂದೆಗೆ ನಿನ್ನ ಮೇಲೆ ನನ್ನ ಕೋಪ ಕಡಿಮೆ ಆಗಿಲ್ಲ ಅನ್ಸುತ್ತೆ. ಈ ತಿಂಗಳು ಹಣವನ್ನು ನನ್ನ ತಾಯಿ ಹೆಸರಿನಲ್ಲಿ ಕಳಿಸ್ತೀನಿ. ಕರುಣಾಮೂರ್ತಿಯಾದ ನನ್ನ ತಾಯಿ ಖಂಡಿತ ಪತ್ರ ಬರೆದೇ ಬರೀತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಮಾಡ್ತೀನಿ. ಹೇ ದೇವರೇ, ನನ್ನ ಭಾಗ್ಯದ ಬಾಗಿಲನ್ನ ಈಗ ತೆರೆಸಿದೇನಪ್ಪ ಅಮ್ಮ. ಅಂದು ನೀವು ನನ್ನ ಶಿಕ್ಷಣಕ್ಕಾಗಿ ನೀವು ಮಾಂಗಲ್ಯವನ್ನೇ ಬಿಚ್ಚಿಕೊಟ್ರಿ. ನಿಮ್ಮ ಮಾಂಗಲ್ಯದ ಪುಣ್ಯದ ಬಲದಿಂದ ಇಂದು ಆ 2,000 ರೂಪಾಯಿಗಳೇ ಇಂದು 100,000 ರೂಪಾಯಿಗಳಾಗಿ ನನ್ನ ಕೈ ಸೇರಿದೆ ಅಮ್ಮ. ಅದೇ ಹಣದಲ್ಲಿ ಇಂದು ರಕ್ತ ಮಾಂಗಲ್ಯವನ್ನ ಮಾಡಿಸಿಕೊಂಡು ಈ ವಾರದಲ್ಲೇ ನಿಮ್ಮ ದರ್ಶನಕ್ಕಾಗಿ ಬರ್ತಾ ಇದ್ದೀನಮ್ಮ. ಎಷ್ಟು ಬೇಗ ನಿಮ್ಮನ್ನ ನೋಡ್ತೀನೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಅಲ್ವಾ, ನಾವು ಮಾಡಿರೋ ಪೂಜೆಗೆ ಇನ್ನೆಲ್ಲೂ ತಲೆ ಎತ್ತಿ ಓಡಾಡಬಾರ್ದು, ಹಂಗೆ ಆಗಿರೋದು ಇವತ್ತು. ಅವ್ರು ಮಾಡಿದ ಪೂಜೆ ಸರಿ ಕಣಮ್ಮಿ, ಅವ್ರು ನಿನ್ ಮಾಡಿರೋ ಪೂಜೆ ಹೆಂಗಾಯ್ತು ಏನು ಅಂತ ಗೊತ್ತಾಯ್ತಾ ಇಲ್ವಲ್ಲ. ಏನು ನಿನ್ ಮಾತಿನ ಅರ್ಥ? ಊರವರೆಲ್ಲ ಬಂದ್ ನಿಂತ್ಕೊಂಡು ಪೂಜೆ ಮಾಡಿ ಅಂತ ಕಾಯ್ಕೊಂಡು ನಿಂತಿದ್ದೀನಿ ನಾನು. ನನ್ನ ಊರ್ ಮರ ಕೆಟ್ಟದ್ನ ಸರಿಯ ಮಾತಾಡು ಬರ. ಏನ್ ನೀನು ತಡ್ಕಮ್ಮಿ, ಏನ ಆ ಮಂತ್ರ ಗಿಂತ್ರ ಹಾಕುದೇನಾರ ಭಗವಂತ ಮುಂಡದೆ ನಿನ್ ಬಾಯಿಗೆ ಇಟ್ಟಾಕವ್ನೆ. ಅವರೇ ಸರಿಯಾದ ಸ್ವಾಮೀಜಿಗಳೆಲ್ಲ ಕಳು ಸ್ವಾಮಿಗಳ ಮೇಲೆ ಮಂತ್ರ ಹಾಕದೆ ನಿಜವಾಗಿ ಮಂತ್ರ ಹಾಕಾರ ಅವರು. ಅಲ್ಲೂ ಆಗಿಲ್ಲ, ನೀನ್ ಯಾವಾರ ನಿನ್ನಂತ ಗಂಡ ಇದ್ರೆ ಊರವರೆಲ್ಲ ನಿಂತ್ಕೊಂಡ್ಬಿಡ್ತಾರ. ನಾ ಆಗ್ತೀನಿ ಅನ್ಕೊಂಡು ನೀನ್ ಹಂಗೆ ಕಾಣಿಸ್ತಾರೆ ಈತ ಬಾಯಿಲಿ ಅರಳಲಿ. ವಾ ಮಗ, ಒಂದೇ ಗೊತ್ತಾಯ್ದಲ್ಲ ನಿಮ್ಮಪ್ಪ ಅಣ್ಣ ಯಾರನ್ನು ಕರ್ಕೊ ಬರ್ಲಿಲ್ಲ? ಅವರೆಲ್ಲರೂ ಪಾಲ್ಗೋ ನನ್ ಸತ್ತಂತೆ ಅಮ್ಮ. ಅದಕ್ಕೆ ಇನ್ಯಾರಿಗೋಸ್ಕರ ಬದುಕಿರ್ಬೇಕು ಹೇಳು, ಏನಾದ್ರೂ ಮಾಡ್ಕೊಂಡು ಸಾಯನಂತ ಹೋಗ್ತಿದ್ದೀಯೋ. ಸಹಾಯಕ್ಕೆ ಯಾಕವ ಹೋಯ್ತಿಯೇ? ಬಾ, ನಿಮ್ಮ ಅಪ್ಪ ಅವ ಬರ್ದೇ ಇದ್ರೆ ಏನಾಯ್ತು? ಸಾಕಿಲ್ವ ಅಪ್ಪ ಇಲ್ವನ ಪೈಲ್ವನ ಸಾಕ್ತಂಗ್ ಸಾಕಿಲ್ವಾ? ಕರ್ಕೊಂಡು ಹೋಗು. ನಿನ್ ಗಂಡಂಗೆ ಸರಿಯಾ ಬುದ್ಧಿ ಹೇಳ್ತಾನೆ, ನಿನ್ ಗಂಡ ಸರಿ ದಾರಿಗೆ ಬರ್ತಾನೆ. ನಡಿ ನಡ್ಮಗ, ಅದೆಲ್ಲಿದ್ದಾನೋ ತೋರ್ಸ್ತಾನೆ ಅವ್ನ್ಗ. ಸರಿಯಾ ಬುದ್ಧಿ ಹೇಳಿ ನನಗೆ ರೆಡಿ ಮಾಡ್ತಿ ಸುಮ್ಕಿರ ನೀನು. ಅಲ್ಲೆಲ್ಲ ಕೂಡ ಬಿದ್ದಿರ್ತಂತಾಗ ಬಿಟ್ಟು ಆಡ್ಬೇಕಾದ್ರೆ ಪೊಲೀಸ್ ಅವ್ರು ಬಂದು ಹಿಡ್ಕೊಂಡು ಹೋದ್ರಂತೆ. ಬಹುಶಃ 6 ತಿಂಗಳು ಶಿಕ್ಷೆ ಆಗುತ್ತೆ ಅಂತ ಮನೆ ಓನರ್ ಹೇಳಿದ್ದಾರೆ. ತವ್ರ ಮನೆಯಲ್ಲಿ ತುತ್ತನ್ನೂ ಸಿಗ್ಲಿಲ್ಲ, ಕಟ್ಕೊಂಡಿರೋ ಗಂಡ ಜೈಲ್ ಪಾಲಾದ. ಇನ್ಯಾರಿಗೋಸ್ಕರ ನನ್ ಬದುಕಿರ್ಬೇಕು ನೀವೇ ಹೇಳಿ. ಮಾತ್ಗೂ ಸಾಯ ವಿಷಯ ಯಾಕವ ಆಡ್ತೀಯ? ಸಾಯೋರು ಎಂತೆಂತವ್ರು ಗೊತ್ತೇನವ? ಪರಿಸ್ಥಿತಿಗೆ ಪೇಲಾದವ್ರು ಆಯ್ತಾ, ಪ್ರೀತಿ ಪ್ರೇಮ ಮಾಡ್ದವ್ರು, ಮಕ್ಳು ಮಾಡಕ್ ಆಗದೆ ಇರೋ ಗಂಡಸ್ರು ಅಂತವ್ರು ಸಾಯ್ಬೇಕು. ನೀನ್ ಯಾಕವ್ವ ಸಾಯ್ತಿಯೇ? ನಡಿಯವ್ವ, ನಮಗೂ ಅಷ್ಟು ವರ್ಷದಿಂದ ಮಕ್ಕಳಾಗ್ಲಿಲ್ಲ, ನೀನೇ ನಮ್ಮ ಮಗ ತರ ನಮ್ಮ ಮನೇಲಿ ಇತ್ಕೊಳ್ಳುವಂತೆ. ನಡಿಯವ್ವ, ಇದ್ರ ಮುಸುಡಿ ನಾನು, ನನ್ ಮುಸುಡಿ ಇದು, ಇದೇ ನೋಡೋದಾಗೈತೆ. ಬೇಡ, ಬಿನಾ ಕಾರಣ ನಿಮಗ್ ತೊಂದ್ರೆ ಕೊಡೋದಿಕ್ಕೆ ನನ್ ಮನ್ಸು ಯಾಕೋ ಹೋಗ್ತಾ ಇಲ್ಲ. ನೋಡವ್ವ, ನೀನ್ ಏನಾದ್ರೂ ಬರ್ಲಿಲ್ಲ ಅಂತಂದ್ರೆ ನಿನ್ಗೆ ನನ್ ಗಂಡನ್ ಮೇಲೆ ಆಣೆ. ಮಗ, ನೀ ಬೋವನ್ ಏನ್ ಎದುರ್ಕೋಬೇಡ, ನಮ್ ಮಗಳಂಗ ನಿನ್ನ ಗಿಣಿ ಮರಿ ಸಾಕ್ತಂಗ್ ಸಾಕತ್ತೀನಿ. ಬೋವ ನಮ್ ಮನೆಗ ಸರಿ ಬರ್ತೀನಿ, ಆದ್ರೆ ನಿಮ್ ಮನೆಗ್ ಬಂದು ನಿರುದ್ಯೋಗಿಯಾಗಿ ಕುತ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವ್ ಯಾವ ಉದ್ಯೋಗ ಮಾಡ್ತಿರೋ ಅದನ್ನ ನನಗೆ ಹೇಳ್ಕೊಟ್ರೆ ನಾನ್ ನಿಮ್ ಮನೆಗ್ ಬರ್ತೀನಿ. ಅಯ್ಯೋ ತಾಯಿ, ನೀನ್ ಯಾಕವ ನಮ್ ವೃತ್ತಿಯ ನೀ ಬಗೆಸ್ಕಂದಿಯ? ಬೇಡ, ನಿನ್ ಮನೇಲಿ ರಾಣಿ ಹಂಗಿರು. ನಿನ್ನ ನಾನು ಸಂಪಾದನೆ ಮಾಡ್ಕೊ ಬಂದು ಗಿಣಿ ಮರಿ ಸಾಕ ನಂಗೆ ಸಾಕತ್ತೀಮಿ. ನಮ್ಗೂ ಮಕ್ಳಿಲ್ಲ, ನಿನ್ನ ಮಗಳ ಸಾಕತ್ತೀಮಿ. ಮಾಡಕ್ ಆಗ್ಲಿ, ಇವೇರ್ನಿಲ್ಲ, ಬಾ ಸಾಕತ್ತೀನಿ. ಬೋವಾ ಇಲ್ಲ ಬಾ.
ಇದಕ್ಕೆ ನೀವು ಒಪ್ಕೊಂಡ್ರೆ ಮಾತ್ರ ನಾನು ನಿಮ್ ಜೊತೆ ಬರ್ತೀನಿ, ಇಲ್ಲಾಂದ್ರೆ ನಾನು ಬರ್ತೀನಿ. ಚಪ್ಪಲಿ ಬಿಡಿಲಿ ಬಿಡಿಲಿ ಹೇಳ್ತೀನಿ. ಅಲ್ಲ ಕನಮಿ, ಇದು ಎಲ್ಲಿ ತಂದೆ ಈ ಗಿಲ್ಬಿಲಿಯಾ? ಬಿಸಿಯ ನಿನಗೆ ಗೊತ್ತಿಲ್ಲಲ್ವಾ ಗಜ, ಸುಮಾರು ಎಣ್ಣೆ ಎಕ್ಕಿನಿಂದ ಸುತ್ತುತ್ತಾ ಇದ್ದ. ನಾನು ಇವ ಎಲ್ಲಿಗೆ ಹೋಯ್ತಾನೆ ಎಲ್ಲಿಗೆ ಹೋಯ್ತಾನೆ, ಊರ್ನಾಯ್ತರ ಸುತ್ತವನಲ್ಲ ಅಂತ ಅನ್ಬಿಟ್ಟು ಅವ್ನ ಹಿಂದೆನೇ ಸುತ್ತ ಸುತ್ತ ಹೋಯ್ತಾ ಇದ್ದೆ. ಯಾವ್ದೇ ಹೆಣ್ಣು ಬಿಟ್ಟಿತ್ತು ಹೊರಗಡೆ ಮೆಟ್ಕೊಂಡ್ಬಿಟ್ಟೆ. ಹೆಂಗದೆ ಒಳ್ಳೆ ಕೆಲಸ ಮಾಡಿದ್ಯಾ ಕಣ, ನಡಿ ಆ ಮಗ ಅಡಿತಾಗ ಹೋಯ್ತಾ ಇದೆ, ನಡಿ ಹೋಮ. ಅಣ್ಣ ಬೂಟ್ ಪಾಲಿಶ್, ಅಣ್ಣ ಬೂಟ್ ಪಾಲಿಶ್ 10 ರೂಪಾಯಿಗೆ. 5 ನಿಮಿಷದಲ್ಲಿ ನಿಮ್ ಬೂಟ್ನ ಮಿಂಚು ಹಾಗೆ ಪಾಲಿಶ್ ಮಾಡ್ಕೊಡ್ತೀನಿ. ಅಣ್ಣ ಬೂಟ್ ಪಾಲಿಶ್, ಅಣ್ಣ ಅಣ್ಣ ಬೂಟ್ ಪಾಲಿಶ್, ಅಣ್ಣ ಅಣ್ಣ ಬೂಟ್ ಪಾಲಿಶ್, ಅಣ್ಣ ಅಣ್ಣ ಸ್ವಲ್ಪ ನಿಂತ್ಕೊಳ್ಳಿ, ಬೂಟ್ ಪಾಲಿಶ್ ಮಾಡ್ಕೊಳ್ಳಿ. 10 ರೂಪಾಯಿಗೆ 5 ನಿಮಿಷದಲ್ಲಿ ನಿಮ್ಮ ಬೂಟ್ನ ಮಿಂಚು ಹಾಗೆ ಪಾಲಿಶ್ ಮಾಡ್ಕೊಡ್ತೀನಿ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ನೋಡಮ್ಮ, ನೀ ಬೂಟ್ ಪಾಲಿಶ್ ಮಾಡೋದೇನು ಬೇಡ, ನನಗೆ ಈಗಾಗಲೇ ಟ್ರೈನ್ಗೆ ಹೋಗೋದಕ್ಕೆ ಟೈಮ್ ಆಗಿದೆ, ನನಗೆ ದಾರಿ ಬಿಡಮ್ಮ. ನಿಂತ್ಕೊಳ್ಳಿ ಅಣ್ಣ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಿಮ್ಮ ದಮ್ಮಯ್ಯ ಅಂತೀನಿ, ಒಂದ್ಸಾರಿ ಬೂಟ್ ಪಾಲಿಶ್ ಮಾಡ್ಕೊಳ್ಳಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ. 5 ನಿಮಿಷ ಅಷ್ಟೇ, ಆಮೇಲೆ ನಿಮ್ಮ ಬೂಟು ಮಿಂಚು ಹಾಕಿ ಕಾಡುತ್ತೆ, ಆಗ ನೀವೇ ಖುಷಿ ಪಡ್ತೀರಾ? ನೋಡಮ್ಮ ತೆಗೆದುಕೋ ಅಣ್ಣನ, ನೀ ನನಗೆ ಬೂಟ್ ಪಾಲಿಶ್ ಮಾಡೋದೇನು ಬೇಡ, ನನಗೆ ದಾರಿ ಬಿಟ್ಟರೆ ಅಷ್ಟೇ ಸಾಕು. ಅಣ್ಣ ನಿಂತ್ಕೊಳ್ಳಿ ನೋಡೋಣ, ನೀವು ನನ್ನ ಕೈಯಲ್ಲಿ ಬೂಟ್ ಪಾಲಿಶ್ ಮಾಡಿಸ್ಕೊಂಡಿದ್ರೆ ಈ ದುಡ್ಡನ್ನ ನಾನು ತಗೋಬೋದಾಗಿತ್ತು. ಈ ಹಂಗಿನ ಹರಾಮಿನ ದುಡ್ಡು ನಾ ತಗೋಬಾರ್ದು ಅಂತ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ, ದಯವಿಟ್ಟು ಈ ಹಣನ ತಗೊಳ್ಳಿ. ವಾವ್, ದುಡಿಮೆ ಮಾಡುವ ಈ ಹುಡುಗಿಯಲ್ಲ ಇಷ್ಟೊಂದು ಉದಾತ್ತ ಭಾವನೆ ಇರಬೇಕು ಅಂತಂದ್ರೆ ಅದೆಷ್ಟು ಮುಂದುವರಿದಿದೆ ನನ್ನ ಭಾರತ. ಹೊಟ್ಟೆ ಪಾಡಿಗಾಗಿ ದುಡಿಯುವ ಈ ಹುಡುಗಿಯಲ್ಲಿ ಇಷ್ಟೊಂದು ಈ ಮನೋಭಾವನೆ ಇದೆ ಅಂತಂದ್ರೆ ಇವಳ ನೆತ್ತ ತಂದೆ ತಾಯಿಗಳು ಅದೆಷ್ಟು ಧರ್ಮಶೀಲರಾಗಿರ್ಬೋದು. ಏನಮ್ಮ ನೀನು ಇದೇ ಊರ? ಇಲ್ಲ, ನಮ್ಮೂರು ಮಂಡ್ಯ. ಏನು ನಮ್ಮೂರವರ? ಈ ಹುಡುಗಿನ ನೋಡ್ತಾ ಇದ್ರೆ ನನ್ನ ತಂಗಿ ತರ ಕಾಣ್ತಾ ಇದ್ದಾಳಲ್ಲ, ಇವಳೇನಾದ್ರೂ ನನ್ನ ತಂಗಿನೇ ಆಗಿರ್ಬೋದಾ? ಛೇ ಛೇ, ಇವಳು ನನ್ನ ತಂಗಿ ಆಗಿದ್ರೆ ಇಲ್ಲಿಗೆ ಬಂದು ಈ ರೀತಿ ಉದ್ಯೋಗ ಏನಕ್ಕೆ ಮಾಡ್ತಾ ಇದ್ಲು? ಎಲ್ಲ ನನ್ನ ಭ್ರಮೆಯಷ್ಟೇ. ಹಾ ಏನಮ್ಮ ನಿನ್ನ ತಂದೆ ಹೆಸರು ಏನಮ್ಮ? ಎಲ್ಲ ಹೆಣ್ಮಕ್ಳಿಗೂ ತನ್ನ ತಂದೆ ಹೆಸರು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ನನ್ನ ತಂದೆ ಹೆಸರು ರಾಮಜ್ಜ ಅಂತ. ನೀತಿಗೆಟ್ಟ ಹೆಣ್ಣೆ, ಯಾವ ಹೀನ ಕೃತ್ಯ ಮಾಡಿ ಮನೆಯಿಂದ ಹೋಡಿ ಬಂದು ಹಿಡಿದಿದ್ದೇನೆ ಈ ಕೃತ್ಯನ? ಹೊಟ್ಟೆ ಪಾಡುಗೋಸ್ಕರ ಈ ಹೀನ ಉದ್ಯೋಗ ಮಾಡ್ತಿದ್ದೀನಿ, ಆದ್ರೆ ತಂಗಿನ ಒಬ್ಬ ಕುಡುಕನಿಗೆ ಮದುವೆ ಮಾಡಿಕೊಟ್ಟು ಅವಳು 3 ದಿವಸದಿಂದ ಅನ್ನ ಇಲ್ಲದೆ ನಿಮ್ಮನೆ ಬಾಗ್ಲಿಗೆ ಬಂದೆ, ಅಣ್ಣ ಅನ್ನ ಕೊಡಿ ಅಂತ ಕೇಳಿದಾಗ ಸ್ವಲ್ಪನೂ ಕರುಣೆ ಇಲ್ಲದೆ ಅವಳನ್ನ ಹೊತ್ತು ಹೊರಗೆ ಹಾಕಿದ್ರಲ್ಲ ನೀವು. ಜನ್ಮಕ್ಕೆ ನಾಚಿಕೆ ಆಗ್ಬೇಕು, ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. ಒಂದು ಕ್ಷಣ ಇಲ್ಲಿ ನಿಂತ್ಕೋಬೇಡ, ಹೊರಟೋಗ ಇಲ್ಲಿಂದ. ನೋಡಮ್ಮ ನಿನ್ನ ಕರ್ಮ ಕಥೆಯನ್ನು ತಿಳಿಯದೆ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ಅಣ್ಣ ಕಡೆ ನೀನು ಗಮನ ಇರೋದಕ್ಕೆ ನನ್ನ ಸ್ಥಿತಿ ಗೊತ್ತಿಲ್ಲ, ನೀನ್ ಈ ರೀತಿ ಮಾಡ್ದೆ. ಅಣ್ಣ ನೀನು ನನ್ ಕೆನ್ನೆಗೆ ಹೊಡೆದಲ್ವಾ, ಅದಕ್ಕೆ ಅದ್ರ ನೋವಲ್ಲಿ ನಾನೇನು ಬಂದಂಗ ಮಾತಾಡ್ತೀನಿ, ಕ್ಷಮಿಸು. ಸರಿ ಬಾರಮ್ಮ ಮನೆಗೆ ಹೋಗೋಣ.
ಹ್ಮ್.